ಅಲ್ಲ ರೀ, ನಾನು ಮರು ಪ್ರಶ್ನೆ ಕೇಳ್ತೀನಿ, ಸರ್ಕಾರಕ್ಕೆ ಇದಕ್ಕೆ ಏನು ಸಂಬಂಧ ಇದೆ? ಸರ್ಕಾರ ಕಪ್ಪು ಚುಕ್ಕಿ ಹೆಂಗಾಗುತ್ತೆ? ನಿಮ್ಮ ಪ್ರಶ್ನೆನೇ ತಪ್ಪಿದೆ ಬೇಸಿಕಲಿ. ನೋಡ್ರಿ, ಇದು ಸಾರ್ವಜನಿಕ ಜೀವನದಲ್ಲಿ ನಾನೀಗಾಗಲೇ ಹುಬ್ಬಳ್ಳಿಯಲ್ಲಿ ಉತ್ತರ ಕೊಟ್ಟೆ, ನಾನು ಪುನರುಪಿ ಹೇಳೋಕ್ಕೆ ಇಚ್ಛೆಪಡೋದಲ್ಲ. ಐತಿಹಾಸಿಕ ಪುರುಷರ ಬಗ್ಗೆ ಪರವಿರೋಧ ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲೂ ಇದೆ. ಅದನ್ನು ಯಾವ ಮಟ್ಟದಲ್ಲಿ ಯಾವ ರೀತಿ ಇರಬೇಕನ್ನುವಂಥದ್ದು ಸಾರ್ವಜನಿಕ ಜೀವನದಲ್ಲಿ ನಾವು ತಿಳ್ಕೋಬೇಕು. ಸಾವರ್ಕರ್ ಬಗ್ಗೆ ಇಂದಿರಾ ಗಾಂಧಿನೇ ಪ್ರಶಂಸೆ ಮಾಡಿದ್ದಾಳೆ. ಇಂದಿರಾ ಗಾಂಧಿ ಮಾಜಿ ಪ್ರಧಾನಿಯವರು ಒಬ್ಬ ದೇಶದ ಶ್ರೇಷ್ಠ ಪುತ್ರ ಅನ್ನುವಂಥದ್ದನ್ನು ಲಿಖಿತವಾಗಿ ಹೇಳಿದ್ದಾರೆ. ಅವರವರ ಒಂದು ಇರುವಂಥ ಅವ್ರಿಗಿರುವಂಥ ಒಂದು ಮಾಹಿತಿ ಅನುಭವದಿಂದ ವಿಶ್ಲೇಷಣೆ ಆಗ್ತದೆ. ಅದನ್ನು ಎಷ್ಟರ ಮಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕನ್ನುವಂಥದ್ದು ನಾಯಕರಿಗೆ ತಿಳ್ಕೋಬೇಕು. ಜನರಲ್ಲಿ ಗೊಂದಲ ಉಂಟು ಮಾಡುವಂಥದ್ದು, ಒಂದು ವರ್ಗಕ್ಕೆ ಮನಸ್ಸು ನೋವು ಮಾಡುವಂಥದ್ದು, ಸಾಧ್ಯ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು. ಟಿಪ್ಪು ಬಗ್ಗೆ ಕಾಂಟ್ರವರ್ಸಿ ಇದೆ, ಸಾವರ್ಕರ್ ಬಗ್ಗೆ ಕಾಂಟ್ರವರ್ಸಿ ಇದೆ, ಹಲವಾರು ವಿಚಾರಗಳು ಐತಿಹಾಸಿಕವಾಗಿ ನಾವು ಯಾರೂ ಇಲ್ಲದಿರುವಂಥ ನಡೆದಂಥ ಘಟನೆಗಳವೆಲ್ಲ. ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ನಾವು ಸಾಮಾಜಿಕವಾಗಿ ಶಾಂತಿಯನ್ನು ಕಾಪಾಡುವಂಥದ್ದು, ಆರ್ಥಿಕವಾಗಿ ಬೆಳವಣಿಗೆ ಮಾಡುವಂಥದ್ದು, ನಮ್ಮ ದೇಶದ ಮುಂದಿರುವಂಥ ಸವಾಲುಗಳನ್ನು ಯಾವ ರೀತಿ ಎದುರಿಸ್ಬೇಕಂಥದ್ದು, ಇದ್ರ ಬಗ್ಗೆ ಚರ್ಚೆ ಆಗಬೇಕು ಹೊರತಾಗಿ ಯಾವುದೋ ಒಂದು ಐತಿಹಾಸಿಕವಾಗಿ ಮಿತಿ ಮೀರಿ ಮಾತಾಡಿ ಅದಕ್ಕೆ ಮತ್ತೆ ರಿಯಾಕ್ಷನ್ನು ಅವು ಅನ್ನೆಸರಿ ಗೊಂದಲ ಉಂಟು ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅನಾವಶ್ಯಕವಾಗಿ ಈ ಚರ್ಚೆಗಳು ನಡೆದಿದೆ ಅಂತ ನನ್ನ ಭಾವನೆ. ಯಾರಿಗೂ ಉಪಯೋಗ ಇಲ್ಲ, ಯಾವುದು ಫ್ರೂಟ್ಫುಲ್ ಇಲ್ಲ.